ಹಲೋ ಫ್ರೆಂಡ್ಸ್, ಹೇಗಿದ್ದಾರೆಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ಬ್ರೆಡ್ ಬೋನಾ ಮಾಡ್ತಿದ್ದೇನೆ. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋ ಮನೆ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡಿಕ್ಕಿಟ್ಟಿದ್ದೇನೆ. ಸೊ ಈಗ ಒಂದು ಬೌಲಲ್ಲಿ ಒಂದು ಕಪ್ ಕಡ್ಲೇಟ್ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ, ನೆಕ್ಸ್ಟ್ 1 teaspoon ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಈಗ ಇದಕ್ಕೆ 1 teaspoon ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಅಜ್ವಾನ ಹಾಕ್ಕೊಳ್ತಾ ಇದ್ದೇನೆ 1 teaspoon. ನೆಕ್ಸ್ಟ್ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಸೊ ಈಗ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಸೊ ನೋಡಿ, ಈ ಹದಕ್ಕೆ ಇದ್ದರೆ ಸಾಕು. ಸೊ ಬ್ಯಾಟರ್ ರೆಡಿಯಾಗಿದೆ. ಈಗ ಒಂದು ಪ್ಯಾನಲ್ಲಿ 1-2 tablespoon ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸಣ್ಣ ಹೆಚ್ಕೊಂಡಿರೋ ಹಸಿಮೆಣಸಿನ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಈಗ ಈರುಳ್ಳಿ ಮತ್ತು ಟೊಮ್ಯಾಟೊ ಸಣ್ಣ ಹೆಚ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೇನೆ. ಸೊ ಇದನ್ನೆಲ್ಲ ಚೆನ್ನಾಗಿ 1/2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ 1 teaspoon ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಈಗ 1/2 teaspoon ಅರಶಿನ ಪುಡಿ, ನೆಕ್ಸ್ಟ್ 1 teaspoon ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದಕ್ಕೆ ಬೇಯಿಸಿದ್ದು ಮತ್ತು ಮ್ಯಾಶ್ ಮಾಡಿದ್ದು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು. ಸೊ ಈಗ ಈವನ್ ಆಗಿ ಕಲಸ್ಕೊಂಡಿದ್ದೇನೆ. ಈಗ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸೊ ನಮ್ಮದು ಸ್ಟಫಿಂಗ್ ರೆಡಿ ಆಗಿದೆ. ಈಗ ನಾನು ಬ್ರೆಡ್ ತೊಗೊಳ್ತಾ ಇದ್ದೇನೆ. ಅದರ ಎಡ್ಜಸ್ಸನ್ನು ನಾವು ಕಟ್ ಮಾಡ್ಕೋಬೇಕು. ಸೊ ಬ್ರೌನ್ ಸೈಡನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ರೆಡಿ ಆಗಿದೆ. ಈಗ ಇದಕ್ಕೆ ನಮ್ಮದು ಸ್ಟಫಿಂಗ್ ಹಾಕ್ಕೊಳ್ಬೇಕು. ಈಗ ಸ್ಟಫಿಂಗ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸೀಲ್ ಮಾಡ್ಕೋಬೇಕು. ಎಡ್ಜಸ್ಸನ್ನು ಪ್ರೆಸ್ ಮಾಡಿಕೊಂಡು ಫುಲ್ 4 ಬದಿ ಸಹ ಸೀಲ್ ಆಗಬೇಕು. ನೋಡಿ, ಈಗ ಇದು ರೆಡಿ ಆಗಿದೆ. ಸೊ ಎಲ್ಲನೂ ಹೀಗೇ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಬ್ಯಾಟರಲ್ಲಿ ಎಸ್ಬೇಕು. ಚೆನ್ನಾಗಿ ಎಲ್ಲ ಸೈಡಿಂದನೂ ಬ್ಯಾಟರ್ ಕವರ್ ಆಗೋಂಗೆ ಮಾಡಬೇಕು. ನೋಡಿ, ಈಗ ಇದು ರೆಡಿ ಆಗಿದೆ. ಸೊ ಇದನ್ನು ಬಿಸಿ ಎಣ್ಣೆಯಲ್ಲಿ, ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಬೇಕು. ಸೊ 1 ನಿಮಿಷ ಕರಿಗೆ ಅದನ್ನು ಫ್ಲಿಪ್ ಮಾಡಬೇಕೀಗ. ಸೊ ಇನ್ನೊಂದು ಸೈಡನ್ನು ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಬದಿ ಸಹ ಚೆನ್ನಾಗಿ ಬೇಯಬೇಕು. ಸೊ ನಮ್ಮದು ಬ್ರೆಡ್ ಬೋಂಡಾ ಈಗ ರೆಡಿ ಆಗಿದೆ. ಈ ರೆಸಿಪಿ ತುಂಬಾ ಈಸಿ ಆಗಿದೆ. ಸೊ ಈವ್ನಿಂಗ್ ಸ್ನ್ಯಾಕಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.